ನಾವು ಇತಿಹಾಸ ಪೂರ್ವದಲ್ಲಿ ವಾಸಿಸುತ್ತಿದ್ದೇವೆಂದು ಊಹಿಸಿ ನಾವು ಗಡಿಯಾರ ಇಲ್ಲದೆಯೇ ಸಮಯವನ್ನು ತಿಳಿಯುತ್ತಿದ್ದೆವು ಆಗ ಈ ಎಲ್ಲಾ ವಿಧದ ಗಡಿಯಾರಗಳು ಸಮಯವನ್ನು ಸಮಾನ ಭಾಗಗಳನ್ನಾಗಿ ವಿಭಜಿಸುವ ಪುನರಾವರ್ತಿತ ವಿನ್ಯಾಸವೇ ಆಗಿವೆ ಈ ಪುನರಾವರ್ತಿತ ವಿನ್ಯಾಸವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಆಕಾಶಗಾಯಿಗಳನ್ನು ನೋಡಿ ನಿರ್ಧರಿಸುತ್ತಿದ್ದೆವು ಸಮಯವನ್ನ ಸೂರ್ಯೋದಯ ಸೂರ್ಯಾಸ್ತಮಾನಗಳನ್ನು ಅವಲೋಕಿಸಿ ದಿನಗಳಾಗುವುದನ್ನು ಹೇಳುತ್ತಿದ್ದೆವು ಇದಕ್ಕಿಂತ ದೀರ್ಘಕಾಲ ಅವಧಿಯನ್ನು ಹೇಳಲು ಚಂದ್ರನನ್ನು ನೋಡಿ ನಿಧಾನವಾಗಿ ಬೆಳೆಯುವ ಚಂದ್ರ ಮತ್ತು ಕ್ಷೀಣಿಸುವ ಅವಧಿಯನ್ನು ಲೆಕ್ಕಾಚಾರ ಮಾಡುತ್ತಿದ್ದೆವು ಹಾಗೆ ಲೆಕ್ಕಾಚಾರ ಮಾಡಿದಾಗ ಎರಡು ಪೌರ್ಣಮಿಗಳ ನಡುವಿನ ದಿನಗಳು ಇಪ್ಪತ್ತೊಂಬತ್ತು ಎಂದು ತಿಳಿಯಿತು ಈ ಕಲ್ಪನೆಯೇ ನಮಗೆ ತಿಂಗಳುಗಳು ಉದಯವಾಗಲು ಕಾರಣವಾಯಿತು ನಾವು ಈ ಇಪ್ಪತ್ತೊಂಬತ್ತನ್ನು ಸಮ ಭಾಗಗಳಾಗಿ ಭಾಗ ಮಾಡಲು ಪ್ರಯತ್ನಿಸಿದಾಗ ಇದು ಅಸಾಧ್ಯವೆಂದು ತಿಳಿದು ಬಂದಿತು ಇದನ್ನು ಭಾಗ ಮಾಡಲು ಸಾಧ್ಯವಿರುವ ಒಂದೇ ಒಂದು ವಿಧಾನವೆಂದರೆ ಬಿಡಿಗಳ ಗುಂಪುಗಳನ್ನಾಗಿ ವಿಭಾಗಿಸುವುದು ಆಗಿದೆ ಹಾಗಾಗಿ ಇಪ್ಪತ್ತೊಂಬತ್ತು ಒಂದು ಅವಿಭಾಜ್ಯ ಸಂಖ್ಯೆಯಾಯಿತು ಯಾವುದೇ ಸಂಖ್ಯೆಯನ್ನು ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಮಭಾಗಗಳನ್ನಾಗಿ ಭಾಗಿಸಲು ಸಾಧ್ಯವಾದರೆ ಅದನ್ನು ನಾವು ಭಾಜ್ಯ ಸಂಖ್ಯೆ ಎನ್ನುತ್ತೇವೆ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಇರಬಹುದು ಮತ್ತು ಅವು ಎಷ್ಟು ದೊಡ್ಡವಿರಬಹುದು ಎನ್ನುವ ಕುತೂಹಲ ಮತ್ತು ಆಶ್ಚರ್ಯವಿದೆ ಅದಕ್ಕಾಗಿ ಸಂಖ್ಯೆಗಳನ್ನೆಲ್ಲ ಎರಡು ಗುಂಪುಗಳನ್ನಾಗಿ ಮಾಡೋಣ ಒಂದು ಹಾಳೆಯ ಎಡಭಾಗದಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಮತ್ತು ಬಲಭಾಗದಲ್ಲಿ ಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡೋಣ ಮೊದಲಿಗೆ ಇವು ಝಿಗ್ಝಾಗ್ ರೀತಿಯೇ ಚಲಿಸಿದಂತೆ ಕಂಡು ಬಂದರೂ ಯಾವುದೇ ವಿನ್ಯಾಸವನ್ನು ಪ್ರತಿನಿಧಿಸುವುದಿಲ್ಲ ಹಾಗಾಗಿ ನಾವು ನಾವಿನ್ಯ ತಂತ್ರವನ್ನು ಬಳಸಿದೆವು ಇದರಲ್ಲಿ ಮೊದಲಿಗೆ ಸಂಖ್ಯೆಗಳನ್ನು ಹೆಚ್ಚಾಗುವ ರೀತಿಯಲ್ಲಿ ಚೌಕಾಕಾರದ ಸುರಳಿ ರೀತಿಯಲ್ಲಿ ಬರೆಯೋಣ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ನೀಲಿ ಬಣ್ಣದಿಂದ ಗುರುತಿಸೋಣ ನಂತರ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ಜೂಮ್ಔಟ್ ಮಾಡಿ ನೋಡಿದಾಗ ಅಸಂಖ್ಯ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡುತ್ತೇವೆ ಈ ವಿನ್ಯಾಸ ಈ ರೀತಿಯಾಗಿ ಮುಂದುವರಿಯುತ್ತಲೇ ಇರುತ್ತದೆ ಸುಮಾರು ಮುನ್ನೂರು ಬಿಸಿ ಹಿಂದೆ ಗ್ರೀಕ್ ತತ್ವಜ್ಞಾನಿ ಅಲೆಕ್ಸಾಂಡ್ರಿಯಾದ ಯುಕ್ಲಿ ಎಲ್ಲಾ ಸಂಖ್ಯೆಗಳನ್ನು ಭಾಜ್ಯ ಹಾಗೂ ಅವಿಭಾಜ್ಯ ಗುಂಪುಗಳನ್ನಾಗಿ ಮಾಡುವಾಗ ಅವನು ತಿಳಿದ ವಿಚಾರವೆಂದರೆ ಯಾವುದೇ ಸಂಖ್ಯೆಯನ್ನು ಸಣ್ಣ ಸಣ್ಣ ಸಮಾನ ಗುಂಪುಗಳ ಸಂಖ್ಯೆಯನ್ನಾಗಿ ಗುಂಪು ಮಾಡಿದಾಗ ಅತ್ಯಂತ ಚಿಕ್ಕ ಸಮ ಗುಂಪುಗಳ ಸಂಖ್ಯೆ ದೊರೆಯುತ್ತದೆ ಹಾಗೂ ಆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯಾಗಿರುತ್ತದೆ ಇದರಿಂದ ಅವನು ತಿಳಿದ ವಿಚಾರವೆಂದರೆ ಯಾವುದೇ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಿಂದಲೇ ಉಂಟಾಗಿದೆ ಸಂಖ್ಯೆಗಳ ವಿಶ್ವಗುಣವನ್ನು ತೆಗೆದುಕೊಂಡು ಅದರಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ಕಡೆಗಣಿಸಿ ಹಾಗೂ ಯಾವುದೇ ಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನು ವಿಭಾಗಿಸಿ ನಿಮಗೆ ಕೊನೆಗೆ ಅವಿಭಾಜ್ಯ ಸಂಖ್ಯೆಯೇ ಉಳಿಯುತ್ತದೆ ಇದರಿಂದ ಯುಕ್ಲಿಡ್ಗೆ ತಿಳಿದು ಬಂದ ವಿಷಯವೆಂದರೆ ಯಾವುದೇ ಸಂಖ್ಯೆಯನ್ನು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ಗುಂಪುಗಳನ್ನಾಗಿ ವ್ಯಕ್ತಪಡಿಸಬಹುದಾಗಿದೆ ಇವೆ ಆ ಸಂಖ್ಯೆಗಳನ್ನು ಉಂಟು ಮಾಡುವ ಬಿಲ್ಡಿಂಗ್ ಬ್ಲಾಕ್ಸ್ ಎಂದು ಕರೆಯಬಹುದಾಗಿದೆ ನೀವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡರೂ ಅದನ್ನು ಕನಿಷ್ಠ ಅಥವಾ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನಾಗಿ ಬರೆಯಬಹುದಾಗಿದೆ ಇದನ್ನೇ ಆತ ಫಂಡಮೆಂಟಲ್ ಥಿಯರಂ ಆಫ್ ಅರ್ಥಮೆಟಿಕ್ ಅಂಕಗಣಿತದ ಮೂಲ ತತ್ವ ಎಂದು ಕರೆದಿದ್ದಾನೆ ಉದಾಹರಣೆಗೆ ನಾವೀಗ ಮೂವತ್ತನ್ನು ತೆಗೆದುಕೊಳ್ಳೋಣ ಇದನ್ನು ನಾವು ಸಂಖ್ಯೆಗಳ ಸಮ ಗುಂಪುಗಳನ್ನಾಗಿ ವಿಭಾಗಿಸಬಹುದಾಗಿದೆ ಇದನ್ನು ನಾವು ಅಪವರ್ತಿಸುವಿಕೆ ಎನ್ನುತ್ತೇವೆ ಇದು ನಮಗೆ ಅಂತಿಮವಾಗಿ ಎರಡು ಮೂರು ಮತ್ತು ಐದನ್ನು ನೀಡುತ್ತದೆ ಇವು ಮೂವತ್ತರ ಅವಿಭಾಜ್ಯ ಅಪವರ್ತನಗಳಾಗಿವೆ ನಂತರ ಯುಕ್ಲಿಡ್ ಗಮನಿಸಿದ್ದೇನೆಂದರೆ ಈ ಅವಿಭಾಜ್ಯ ಅಪವರ್ತನಗಳನ್ನು ನಿರ್ದಿಷ್ಟ ಬಾರಿ ಗುಣಿಸಿದಾಗ ನಮಗೆ ನಾವು ತೆಗೆದುಕೊಂಡ ಮೂಲ ಸಂಖ್ಯೆ ದೊರೆಯುತ್ತದೆ ಮೂವತ್ತರ ಉದಾಹರಣೆಯಲ್ಲಿ ನಾವು ಎರಡು ಮೂರು ಮತ್ತು ಐದನ್ನು ಒಂದು ಬಾರಿ ಗುಣಿಸಿದರೆ ನಮಗೆ ಮೂವತ್ತು ದೊರಕುತ್ತದೆ ಇದನ್ನು ಹೊರತುಪಡಿಸಿ ಇನ್ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಂಪಾಗಿ ಮೂವತ್ತನ್ನು ಬರೆಯಲು ಸಾಧ್ಯವಿಲ್ಲ ಹಾಗಾಗಿ ಯಾವುದೇ ಸಂಖ್ಯೆ ಯುನಿಗ್ ಒಂದೇ ಅವಿಭಾಜ್ಯ ಅಪವರ್ತನಗಳ ಗುಂಪನ್ನು ಹೊಂದಿರಲು ಸಾಧ್ಯ ಇದನ್ನು ನಾವು ಈ ರೀತಿಯಾಗಿ ಹೋಲಿಸಬಹುದಾಗಿದೆ ಪ್ರತಿ ಸಂಖ್ಯೆಯು ಬೇರೆ ಬೇರೆ ಬೀಗ ಎಂದುಕೊಂಡರೆ ಈ ಬೀಗಗಳಿಗೆ ಇರುವ ಅವುಗಳ ಅನನ್ಯ ಅಥವಾ ಯುನಿಕ್ ಕೀಲಿ ಕೈ ಎಂದರೆ ಅವುಗಳ ಅವಿಭಾಜ್ಯ ಅಪವರ್ತನಗಳಾಗಿವೆ ಒಂದು ಕೀ ಹೇಗೆ ಎರಡು ಬೀಗಗಳಿಗೆ ಇರುವುದಿಲ್ಲವೋ ಹಾಗೆ ಎರಡು ಸಂಖ್ಯೆಗಳಿಗೆ ಒಂದೇ ರೀತಿಯ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರಲು ಸಾಧ್ಯವಿಲ್ಲ